ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ಮಾಯಿ ಅಥವಾ ಮಲ್ಲಪ್ಪ ಜೊತೆ ಅವರು. ಇಡೀ ದೇಶ ಈ ನದಿಗಳ ಮಳೆಯ ಬರಗಾಲದ ಹೊಡೆತದಿಂದ ತತ್ತರಿಸೋಗಿದೆ. ಅದರಲ್ಲೂ ವಯನಾಡ, ಕೇರಳದ ವಯನಾಡ, ಸುಂದರವಾದ ಪ್ರಕೃತಿಯಿಂದ ಕೂಡಿದಂಥ ನಾಡ, ದೇವರಾಡ ಅಂತ ಕರಿತೀವಿ. ಅಲ್ಲಿ ವಿಚಾರವಾದಿಗಳಿದ್ದಾರೆ, ಧರ್ಮದ ನಂಬಿಕೆದಿಂದ ಜನರು ಇದ್ದಾರೆ, ಎಲ್ಲರೂ ಕೂಡಿದಂಥ ಒಂದು ಅದ್ಭುತವಾದ ರಾಜ್ಯ. ಅದೇ ಕಾಲಕ್ಕೆ ಉತ್ತರದಲ್ಲಿ ಉತ್ತರ ಪ್ರದೇಶ, ಬಿಹಾರ್, ಆಸಾಮ್, ವೆಸ್ಟ್ ಬೆಂಗಾಲ್, ಇವು ಸಹ ದೊಡ್ಡ ನದಿ, ಗಂಗಾ ನದಿ ಅಂತ ದೊಡ್ಡ ನದಿಯನ್ನು ಪಡೆದಂಥ ಸೌಭಾಗ್ಯದ ರಾಜ್ಯಗಳು, ದೌರ್ಭಾಗ್ಯದ ರಾಜ್ಯಗಳು ಗೊತ್ತಿಲ್ಲ. ಯಾಕಂದರೆ ಅಲ್ಲಿಯೂ ನದಿಗಳ ಹಾವಳಿಯಿಂದಾಗಿ, ಮಳೆಯ ಹಾವಳಿಯಿಂದಾಗಿ ಉತ್ತರಾಖಂಡದಿಂದ ಪಶ್ಚಿಮ ಬಂಗಾಳದವರೆಗೆ ಮೇಲಿನ ದಾಳಿ ಆಗ್ತಾ ಇರ್ತದೆ. ವಿಶೇಷವಾಗಿ ಈ ಕಳೆದ 37 ವರ್ಷಗಳಲ್ಲಿ 2 ಕೋಟಿ ಹೆಕ್ಟರ್ ಭೂಮಿ ಪ್ರವಾಹದಿಂದ ನಷ್ಟ ಆಗಿದೆ ಅಂತ ಆ ರೀತಿ ಹೊಡೆತ. ಇಲ್ಲಿವರೆಗೆ ನಮ್ಮ ಸರ್ಕಾರಗಳು ಬರ್ತಾವ ಹೋಗ್ತಾವ ಬರ್ತಾವ ಹೋಗ್ತಾವ, ಅದಾದಾಗ ಒಂದು ಸ್ವಲ್ಪ ಜನ ಬರ ಆದಾಗ ಒಂದಿಷ್ಟು ಜನಕ್ಕೆ ಕೊಡ್ತಾರೆ, ಅದು ಎಲ್ಲರಿಗೂ ಮುಟ್ಟುವುದೆಲ್ಲ ಎಷ್ಟೋ ಜನಕ್ಕೆ ಉಳಿತದೆ. ಮತ್ತು ಅವ್ರ ನಿಧಿ ಬಂದು ಹೋದಾಗ, ಪ್ರವಾಹ ಬಂದಾಗ ಅನೇಕ ಕುಟುಂಬಗಳು ನಾಶ ಆಗ್ಬಿಡ್ತಾವೆ. ಅವ್ರೊಂದಿಷ್ಟೇನೋ ಅಲ್ಲಿಷ್ಟು ಕೊಟ್ಟಂಗೆ ಮಾಡಿದ್ರೆ ಮತ್ತೆ ಮುಗಿದೋಗ್ಬಿಡ್ತದೆ. ಆ ಪ್ರವಾಹ ಬಂದು ಹೋದ್ಮೇಲೆ ಅಲ್ಲಿ ಜನ ಅದನ್ನು ಮರೆತು ಬಿಡ್ತಾರೆ, ಎಲ್ಲ ಮುಗಿದು ಹೋಯ್ತಪ್ಪ ಅನ್ನೋಂಗ, ಮತ್ತು ನಾವು ಮರೆತು ಬಿಟ್ಬಿಡ್ತೀವಿ. ಆದರೆ ಎಲ್ಲರ ದುಷ್ಪರಿಣಾಮ ಇವತ್ತು ನಾವು ಎದುರಿಸ್ಬೇಕಾಗಿದೆ. ಕೇರಳ ಅಂದರೆ ಶ್ರೀಮಂತ ರಾಜ್ಯ, ವೈಚಾರಿಕವಾಗಿ ಆಗಿರ್ಬೋದು, ಹೆಚ್ಚು ಕಲಿತಂಥ ಜನರದ್ದಾಗಿರ್ಬೋದು, ಎಲ್ಲ ಇದ್ದು ಕೇರಳದಲ್ಲೇ ಇವತ್ತು ತಮ್ಮ ನಾಡನ್ನು ಉಳಿಸ್ಕೊಳ್ಳೋದಂಥ ಸ್ಥಿತಿಗೆ ಅವ್ರು ಬಂದು ನಿಂತಿದ್ದು ನೋಡಿದಾಗ ಭಾಳ ಅನುಕೂಲ ಸರ್. ಯಾಕಂದರೆ ಅವ್ರಿಗೆ ಗಾಡ್ಗಿಲ್ರಂತ, ಮಹಾದೇವ್ ಗಾಡ್ಗಿಲ್ರಂತ ಎಕಾಲಜಿಸ್ಟ್ಸ್ ಅಥವಾ ಈ ಒಂದು ಪರಿಸರ ತಜ್ಞರು, ಅದ್ರ ಜೊತೆ ಕಸ್ತೂರಿ ರಂಗನ ವರದಿಗಳು, ಮತ್ತು ಅದೇ ಕಾಲಕ್ಕೆ ಏನಪ್ಪ ಅಂತಂದರೆ ಈ ಒಂದು ವಿಶೇಷವಾಗಿ ಏನಪ್ಪ 2021 ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ಸ್ಪಷ್ಟ ಹೇಳಿದರು ಕೇರಳಕ್ಕೆ, ನೀವು ಈ ಕಾಡನ್ನು ಕಡಿಯುವಂಥದ್ದು, ಕಾಡರ ಕಡಿಯುವ ಜೊತೆಗೆ ಅಲ್ಲಿ ಗಣಿಗಾರಿಕೆಯನ್ನು ಮಾಡುವಂಥದ್ದು, ಕ್ವಾರಿಗಳನ್ನು ಮಾಡುವಂಥದ್ದು ಮಾಡಬೇಡ್ರಿ, ಯಾಕಂದರೆ ನಾಡು ಉಳಿದಿಲ್ಲ. ನಮ್ಮ ಕರ್ನಾಟಕಕ್ಕೂ ಅದನ್ನು ಸಹಿಸಿಕೊಂಡಿದ್ದರು. ಈ ಒಂದು ಪಶ್ಚಿಮಘಟ್ಟದ ರಾಜ್ಯಗಳಿಗೆ ಎಲ್ಲರಿಗೂ ಸಹಿಸಿದ್ರು, ಸಹ್ಯಾದ್ರಿ ಏನು ಪರ್ವತ ಶ್ರೇಣಿ ಅದ, ಎಲ್ಲ ರಾಜ್ಯಗಳಿಗೂ ಎಚ್ಚರಿಕೆ ಕೊಟ್ಟಿದ್ರು. ಇವರೆಲ್ಲ ಇದನ್ನು ಕಡಿಲಿಕ್ಕೆ ಹೋಗಬೇಡಪ್ಪ, ನಾಶ ಮಾಡಬೇಡ್ರಿ, ರೆಸಾರ್ಟ್ ಮಾಡಿ ಸೌಂದರ್ಯೀಕರಣ ಮಾಡಲಿಕ್ಕೆ ಹೋಗಬೇಡ್ರಿ, ಸೌಂದರ್ಯ ಇದೆ ಅದು, ನೀವು ದೂರದ್ದು ನೋಡಿ ಸುಂದರವನ್ನು, ನೀವು ಒಳಗೆ ಹೋಗಿ ಹಾಳು ಮಾಡಲಿಕ್ಕೆ ಹೋಗಬೇಡ್ರಿ ಅಂತ ಹೇಳಿದ್ರು. ಯಾರು ಹೇಳಿದ್ರು ಸರ್ಕಾರಗಳು ಕೇಳಿದ್ರು, ಇವತ್ತು ಕೇಳ್ತಾ ಇಲ್ಲ ಈ ಸರ್ಕಾರಗಳು. ಇಡೀ ಒಂದೇ ಒಂದು ರಾತ್ರಿ ಒಳಗೆ ಇಡೀ ಊರು ಅದನ್ನು ನಾವು ನೆನೆಸ್ಕೊಂಡ್ರೆ ಭೀಕರ ನಷ್ಟದ ನಮಗೆ, ಏನಪ್ಪ ಇದ್ರ ಪರಿಸ್ಥಿತಿ ಹೆಂಗೆ, ನಿನ್ನ ಮುಂದಿನ ಬದುಕು ಅನ್ನುವಂಥದ್ದು ಆ ಪ್ರಮಾಣದ ಇಡುಕ್ಕಿ. ಮತ್ತು ವಿಶೇಷವಾಗಿ ಏನಪ್ಪ ಅಂತಂದರೆ ವಯನಾಡು, ವಯನಾಡಿನಲ್ಲಿ ಒಂದು ಊರು, ಊರಿಗೂ ಸುಮ್ಮ ಕಪ್ ಚಪ್ ಬೆಳಗ್ಗೆ ಹೇಳಿದ್ರೆ 123 150 ಎಷ್ಟು ಜನರ ಸತ್ತಿದ್ದಾರೋ, ಅದರಲ್ಲೇ ಹೂತು ಹೋಗಿಬಿಟ್ಟಿದ್ದಾರೋ, ಯಾರಿಗೆ ಗೊತ್ತ್ರಿ. ಆ ದೃಶ್ಯಗಳು ನೋಡಿದರೆ ನಾವೆಲ್ಲರೂ ಗಾಬರಿ ಆಗುವಂಥದ್ದು. ನಾವು ಯಾಕೆ ಈ ಮಾತು ಕೇಳಿಲ್ಲ, ಹಿಂದೆಲ್ಲ ಅಪ್ಪುಗೋ ಚಳವಳಿ ಮಾಡಿದ್ರು, ಏನೆಲ್ಲ ಮಾಡಿದ್ರು ನಮ್ಮ ಹಿರಿಯರು. ಈ ಒಂದು ಅಭಿವೃದ್ಧಿ ಹೆಸರು ನೀವು ನಾಡನ್ನು ಕಾಡನ್ನು ಹಾಳು ಮಾಡಬೇಡ್ರಿಪ್ಪ, ಹಾಳು ಮಾಡಬೇಡ್ರಿ, ಉತ್ತರದವ್ರಿಗೆ ಹೇಳಿದ್ರು ದಕ್ಷಿಣದವ್ರಿಗೆ ಹೇಳಿದ್ರು, ಇಬ್ಬರು ಕೇಳಲಿಲ್ಲ. ಸಹ್ಯಾದ್ರಿ ಪರ್ವತ ಶ್ರೇಣಿ ಅವರು ಕೇಳಿಲ್ಲ, ಹಿಮಾಲಯ ಪರ್ವತದ ಶ್ರೇಣಿ ಅವರು ಕೇಳಿಲ್ಲ. ಅದನ್ನು ಹಡ್ಡುದು 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 ಆ ಜೋಶಿ ಮಠ ಅಥವಾ ಕೇದಾರನಾಥ ಅಲ್ಲೂ ಎಲ್ಲ ಹಡ್ಡುದು ನೋಡಿದರೆ, ಟನಲ್ಗಳನ್ನು ನೋಡಿದರೆ ಗಾವ ಆಗ್ತದೆ. ಕಾಡು ಟನಲ್ಗಳು, ಆ ಟನಲ್ಗಳ ಗುಡ್ಡದ ಭಾರನ ಹೊತ್ತಾವ ಇವು ಅನ್ನುವಂಥ ಒಂದು ಸಾಮಾನ್ಯ ಜ್ಞಾನ ಆದರೂ ಬೇಕಲ್ರಿ ಇವ್ರಿಗೆ. ಏ ಒಳಗೆ ಸಿಮೆಂಟ್ ಹಾಕಿದ್ವಿ, ದೊಡ್ಡ ಖರ್ಚು ಮಾಡಿದ್ವಿ, ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆ ಭಾರವನ್ನು ಯಾರಿಗೂ ಹೊರಲಿಕ್ಕೆ ಸಾಧ್ಯ ಇಲ್ಲ, ಕುಸಿತದ ಭೂಮಿ ರೀ ನೀರೊಳಗೆ ಹೋಗೋದ್ರಿಂದಾಗೆ. ಹೀಗಾಗಿ ಅಲ್ಲಲ್ಲೇ ಅಲ್ಲಲ್ಲಿ ಅಲ್ಲೇ ಈ ಒಂದು 2 ಕೋಟಿ ಹೆಕ್ಟರ್ಷ್ಟು ಭೂಮಿ ಪ್ರವಾಹಕ್ಕೊಳಗಾದ್ರೆ ಈ ಲ್ಯಾಂಡ್ ಸ್ಲೈಡ್ ಅಂತ ಕರಿತೀವಿ ನಾವು, ಭೂಮಿ ಕತ್ತರಿಸಿಬಿಡೋದು. ಆ ದೃಶ್ಯಗಳು ನೋಡಿದ್ರಂತೂ ಇವತ್ತಿಗೂ ಗಾ ಬರಿಸ್ತಿದ್ರು ಅದನ್ನು. ಆ ಕಾಡಿನಲ್ಲಿ ತಾವು ಅಭಿವೃದ್ಧಿ ಮಾಡಿಸೋದಾಗ ರೋಡ್ ಮಾಡೋದು, ಹೈವೇ ಮಾಡೋದು, ಮತ್ತೇನು ಮಾಡೋದು, ಮಾಡಲಿಕ್ಕೆ ಹೋಗಿ ಗುಡ್ಡನ್ನು ಕಡಿದಾಗಿ ಕಡಿದು ಅಟ್ಲೀಸ್ಟ್ ಲೂಪ್ ಆಗಿರು ತೊಗೊಂಡು ಮಾಡಿ ಅದೇನು ಮಾಡಬೇಕಲ್ಲಪ್ಪ ಒಂದು ವೈಜ್ಞಾನಿಕವಾಗಿ. ಅದೂ ಇಲ್ಲ, ಅಭಿವೃದ್ಧಿ 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 ಏನು ಅಭಿವೃದ್ಧಿ ಈ ದೇಶಕ್ಕೆ? ಬಡತನ ಹೋಗಿಸಲಿಲ್ಲ ಇರಲ್ಲ ರಾಜಕಾರಣಿಗಳು, ಈ ಒಂದು ಇವತ್ತು ಆಳುವಂಥವ್ರು ನಮ್ಮನ್ನು, ಈ ದೇಶಕ್ಕೆ ಎಲ್ಲರೂ ಶಿಕ್ಷೆ ಕೊಡೋಕ್ಕಾಗಲಿಲ್ಲ ಇವ್ರಿಗೆ, ಮತ್ತು ಉದ್ಯೋಗ ಅಂತ ಇನ್ನೂ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವರ್ಷಕ್ಕೆ 2 ಕೋಟಿ ಕೊಡ್ತಾರೆ ಅಂತ ಬಿಜೆಪಿಗರು ಹೇಳಿದರು, ಕಾಂಗ್ರೆಸ್ಗರು ಅಂತ ಹೇಳಿದರು, ಗರೀಬಿ ಹಟಾವು ಗರೀಬಿ ಹಟಾವು ಅಂತ ಗರೀಬನ ಹಟಾವು ಮಾಡಿದರು. ಇವರೆಲ್ಲ ಇವ್ರು ಯಾರಿಗಾಗಿದ್ದಾರಂತ, ಯಾವ ಕಾಡಿನಿಂದ ಮಳೆ ಆಗ್ತದನೋ, ಯಾವ ಕಾಡಿನಿಂದ ಉತ್ತಮವಾದಂಥ ಪರಿಸರ ಸಿಗ್ತದನೋ, ಯಾವ ಕಾಡಿನಿಂದ ಆಕ್ಸಿಜನ್ ಹೆಚ್ಚಾಗ್ತದನೋ, ಯಾವ ಕಾಡಿನ ಮೇಲೆ ಉಳಿಯೋ ಕಾರಣ ಆಗ್ತದೋ, ಆ ಕಾಡನ್ನು ಕಡೆ ಹಾಕ್ತಾ ಹೋಗ್ಬಿಟ್ಟಿವಿ ನಾವು.
ಅಮ್ಮ ಅಂದರೆ ಕಡಿದ್ರೆ ಇಲ್ಲ ಅಂತಲ್ಲ, ಆದರೆ ಪರ್ಯಾಯವಾಗಿ ನೀವು ಗಿಡಗಳನ್ನ ಮತ್ತೆ ಹಚ್ಚಬೇಕಲ್ಲ.